ಬಸವ ಧರ್ಮ ಶರಣ ಧರ್ಮ ದಲಿತರ ಧರ್ಮ ಸಮಾಜದಲ್ಲಿ ಇದ್ದಂತ ಹೆಣ್ಣು ಗಂಡು ಎಂಬಂತಹ ಲಿಂಗಭೇದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನತಕ್ಕಂಥ ವರ್ಣಭೇದ ಶ್ರೀಮಂತ ಬಡವ ಎನ್ನತಕ್ಕಂಥ ವರ್ಗಭೇದ ಸನ್ಯಾಸಿ ಸಂಸಾರಿ ಎಂಬಂಥ ಆಶ್ರಮಭೇದವನ್ನು ತೊಡೆದು ಹಾಕಿ ಎಲ್ಲರೂ ಸರಿ ಸಮಾನರು ಎಂದು ಹೇಳಿದವರು ಅಪ್ಪ ಬಸವ ತಂದೆಯವರು ಅವರ ಒಂದು ವಿಚಾರ ಸಂಕಿರಣಕ್ಕೆ ಒಳಗಾದವರು ಈ ದೇಶ ಅಲ್ಲ ವಿಶ್ವದಾದ್ಯಂತ ನೆರೆದವರು ಬಹಳ ಜನ ಅವರು 770 ಶರಣ ಬಂಧುಗಳು ಹಾಗೂ 196 ಗಣಗಳು ಅವರಲ್ಲಿ ಪರಮ ಪೂಜ್ಯ ವ್ಯೋಮಕಾಯರಾದಂಥ ಅಲ್ಲಮಪ್ರಭುದೇವರು ಬಸವಯೋಗಿ ಸಿದ್ಧರಾಮೇಶ್ವರ ಜಗನ್ಮಾತೆ ಅಕ್ಕ ಮಹಾದೇವಿ ವೀರ ಮಾತೆ ಗಣಾಚಾರಿ ಅಕ್ಕ ನಾಗಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಹಾಗೂ ವೀರ ಗಣಾಚಾರಿ ಮಡಿವಾಳ ಮಾಚಿತಂದೆ ಅನ್ನದಾಸೋಹಿ ಮೂರ್ತಿಗಳಾದಂಥ ನೀಲಾಂಬಿಕೆ ತಾಯಿಯವರು ಮುಂತಾದವರು ಇದ್ದರು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವ ತಂದೆಯವರು ಕೊಟ್ಟಂಥ ಈ ಬಸವ ಧರ್ಮ ದಲಿತ ಧರ್ಮ ಶರಣ ಧರ್ಮ ನಾಡಿನಾದ್ಯಂತ ಕೀರ್ತಿ ಪತಾಕೆಯನ್ನು ಹಾರಿಸಿದೆ ಅವರಲ್ಲಿ ನಾನು ಈಗ ವ್ಯೋಮಕಾಯ ಸಿದ್ಧರಾದಂಥ ಅಲ್ಲಮ ಪ್ರಭುದೇವರ ವಚನವನ್ನು ಹೇಳಿ ಬಯಸ್ತಾ ಇದ್ದೇನೆ ಸುತ್ತಿ ಸುತ್ತಿ ಬಂದರಿಲ್ಲ ಲಕ್ಷೇ ಗಂಗೆ ಮಿಂದಡಿಲ್ಲ ಸುತ್ತಿ ಸುತ್ತಿ ಬಂದರಿಲ್ಲ ಲಕ್ಷೇ ಗಂಗೆ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದರಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದರಿಲ್ಲ ನಿತ್ಯನೇ ಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿತ್ಯನೇ ಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿಚ್ಚ ನೀಚಕ್ಕಿ ಗಮನ ಒಂದೊಂದಿಗೆ ನಿಚ್ಚ ನೀಚಕ್ಕಿ ಗಮನ ಒಂದೊಂದಿಗೆ ಅತ್ತಲೀತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಅತ್ತಲೀತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬಯಲು ನಮ್ಮ ಗುಹೇಶ್ವರನೆಂಬ ಲಿಂಗವು ಬಚ್ಚ ಬರಿಯ ಲೀಲವು ನಮ್ಮ ಗುಹೇಶ್ವರನೆಂಬ ಲಿಂಗವು ಬಚ್ಚ ಬರಿಯ ನೀಲವು ನಮ್ಮ ಗುಹೇಶ್ವರನೆಂಬ ಲಿಂಗವು ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷೇ ಗಂಗೆ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಇಲ್ಲಿ ಈ ವಚನದಲ್ಲಿ ವ್ಯೋಮಕಾಯ ಸಿದ್ಧರಾದಂಥ ಅಲ್ಲಮ ಪ್ರಭುದೇವರು ಏಕೆ ಗುಡಿ ಗುಂಡಾರಗಳನ್ನು ಸುತ್ತಾಡಿ ದೇವರನ್ನು ಹುಡುಕ್ತಾ ಇದ್ದೀರಾ ಈ ದೇವರು ಪರಮಾತ್ಮನ ಇರುವು ಈ ದೇಹದಲ್ಲಿರತಕ್ಕಂಥ ಆತ್ಮದಲ್ಲಿ ಅಡಗಿದೆ ಅನ್ನತಕ್ಕಂಥ ಮಾತನ್ನು ಗುಪ್ತತೆಯನ್ನು ಈ ವಚನದಲ್ಲಿ ತಿಳಿಯಪಡಿಸಿದ್ದಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಈಗ ನೋಡ್ರಿ
ಅನೇಕ ಜನರು ಪ್ರವಾಸ ಅಂತ ಹೋಗಿ ಅನೇಕ ಕಡೆ ಸುತ್ತಿ 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 ಬಳಲಿ ಅನೇಕ ಸಂಕಷ್ಟಗಳಿಗೆ ಈಡಾದರೂ ಸಹಿತ ದೇವರು ಅಲ್ಲಿದ್ದಾನೋ ಇಲ್ಲಿದ್ದಾನೋ ಅಂತ ಹುಡುಕ್ತಾ ಇದ್ದಾರೆ. ಮತ್ತು ಲಕ್ಷಗಂಗೆ ಮಿಂದರಿಲ್ಲ. ಒಂದು ಗಂಗಾಪಾನ, ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು, ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹುಚ್ಚು ಭ್ರಮೆಯಿಂದ ಅವ್ರೇನು ಮಾಡ್ತಾರಂದ್ರೆ ಸುತ್ತ ಇರ್ತಾರೆ ಮತ್ತು ಮಿಂದುತ್ತಾ ಇರ್ತಾರೆ. ಕಾಗೆಯು ಸಹಿತ, ಕಾಗೆ ಒಂದು ಒಳ್ಳೆಯ ಪಕ್ಷಿ, ಆದರೂ ಸಹಿತ ಅದು ಬಣ್ಣ ಕಪ್ಪು ಇದೆ ಎಂದು ಒಂದು ಸಾವಿರಾರು ಸಲ ನೀರಿನಲ್ಲಿ ಮಿಂದರೂ ಸಹಿತ ಮುಳುಗಿದರೂ ಸಹಿತ ಬಿಳಿದಾಗಲಾರದು. ಅದರಂತೆ ನಾವು ಎಷ್ಟೇ ಪಾಪ ಕೆಲಸಗಳನ್ನು, ಅನೇಕ ದುಷ್ಕರ್ಮಗಳನ್ನು ಮಾಡಿ ನಾವು ಹೊಳೆಯಲ್ಲಿ ಮಿಂದಿದಾಗ ಆ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಮತ್ತೇನು ಹೇಳ್ತಾರಂದ್ರೆ ತುಟ್ಟ ತುದಿಯ ಮೇರುಗಿರಿಯ ಅಡಿ ಇಡೀ ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಪರ್ವತ ಅಂತಂದ್ರೆ ಮೌಂಟ್ ಎವರೆಸ್ಟ್. ಅಂಥ ಹಿಮಾಲಯವನ್ನು ಹತ್ತಿ ಓ ಶಿವನೇ ಪರಮಾತ್ಮನೇ ಎಲ್ಲಿದ್ದೀಯಾ ನಮಗೆ ದರ್ಶನ ಕೊಡು ಅಂದ್ರೆ ಸಾಧ್ಯವಿಲ್ಲದ ಮಾತು. ಅದರಂತೆ ನಿತ್ಯ ನೇಮದಿಂದ, ನಿತ್ಯ ನೇಮದಿಂದ ಈ ತನುವನ್ನು, ಈ ದೇಹವನ್ನು ಮುಟ್ಟಿಕೊಂಡಿಲ್ಲ ನೋಡ್ರಿ. ನಸುಕಿನಲ್ಲಿಯೇ ಸ್ನಾನವನ್ನು ಮಾಡಿ ಗಡಗಡಗಡಗಡ ನಡುಗುತ್ತಾ ಅನೇಕರು ತಮ್ಮ ಮೂಗು ಮುಟ್ಟಿಕೊಳ್ಳೋದು, ನೀರಲ್ಲಿ ಮುಳುಗೋದು, ಜಳಕ ಸ್ನಾನ ಮಾಡೋದು ಮಾಡ್ತಾರೆ. ಅದರಿಂದ ಪರಮಾತ್ಮನ ಭೇಟಿ, ದರ್ಶನ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಹೇಗೆ ಆಗುತ್ತೆ ಪರಮಾತ್ಮನ ದರ್ಶನ? ಪರಮಾತ್ಮನ ದರ್ಶನ ಆಗಬೇಕು ಅಂತ ಹೇಗೆ ಆಗುತ್ತದೆ ಅಂತ ಅಲ್ಲಂ ಪ್ರಭುಗಳು ಹೇಳ್ತಾರೆ. ನಿಚ್ಚೆ ನಿಚ್ಚಕ್ಕಿ ಗಮನ ಒಂದೊಂದಿಗೆ, ನಿನ್ನೆ ಮಾಡಿದ್ನಿ ಬಿಡು ಪೂಜೆ, ಮೊನ್ನೆ ಮಾಡಿದ್ನಿ ಬಿಡು ನಾಳೆ ಮಾಡಿರತ್ತ. ಭೂತಕಾಲದ ಪೂಜೆನೂ ಅಷ್ಟೊಂದು ನಿಷ್ಕರ್ಷವಾಗಿ ಆಗೋದಿಲ್ಲ. ಇವತ್ತು ಅಂದಂದಿನ ನಿಚ್ಚೆ ನಿಚ್ಚಕ್ಕಿ ನಿಚ್ಚ ನಿಚ್ಚಳವಾಗಿ ಯಾವುದೇ ಸಂದೇಹವಿಲ್ಲದೆ ಮನಸ್ಸಿನ ಭ್ರಾಂತಿಯನ್ನು ತೊಡೆದು ಆ ಒಂದಿನ ಪೂಜೆಯನ್ನು ಅಂದೇ ಮಾಡಬೇಕು. ಹೇಗೆ ಮಾಡಬೇಕು? ಅತ್ತಲಿತ್ತ ಹರಿವ ಮನವ, ಎಲ್ಲರೂ ಹೇಳ್ತಾರೆ ಏನಂತ, ಎಲ್ಲರೂ ಹೇಳಿದರು ಅತ್ತಲಿತ್ತ ಮನಸ್ಸು ಅನ್ನೋದು ಮರ್ಕಟ ಇದ್ದ ಹಾಗೆ, ಮಂಗ ಇದ್ದ ಹಾಗೆ, ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಇಲ್ಲೇ ಕುಂತೇವೆಂದರೂ ಎಲ್ಲೋಲ್ಲೋ ಹೋಗಿ ಹೋಗಿ ಸುತ್ತಿ ಸುತ್ತಾಡೋ ಜಗೆಯಲ್ಲಿ ಎಲ್ಲಿ ತಿರುಗಲಿಕ್ಕೆ ಬಾರದೋ ಅಂಥಲ್ಲಿ ಸಹಿತ ಈ ಮನಸ್ಸು ಹೋಗ್ತದೆ. ಅಂಥ ಅತ್ತಲಿತ್ತ ಹರಿವ ಮನವ, ಅತ್ತಲಿತ್ತ 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 ಹರಿವಂಥ ಈ ಮನವನ್ನು, ಮನಸ್ಸನ್ನು ಏನು ಮಾಡಬೇಕು ಅಂದ್ರೆ ನಾವು ಅದನ್ನು ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ಇರಿಸಬಲ್ಲಡೆ, ಲಕ್ಷ್ಯ ಕೊಟ್ಟು ನಮ್ಮ ಮನಸ್ಸನ್ನು ಕಂಟ್ರೋಲ್ನ ಇಟ್ಕೋಬೇಕು. ಅದನ್ನು ನಮ್ಮ ಸೀಮಿತದಲ್ಲಿ ಮನಸ್ಸು, ಈಗ ನಾವು ಏನಾದರೂ ಮಾಡಬೇಕು ಅಂತಂದ್ರೆ ಅದು ಮಾಡೇ ತಿರಬೇಕು. ಅದಕ್ಕೆ ಹೇಳ್ತಾರೆ ಹಿರಿಯರು, ಮನಸ್ಸಿದ್ದಲ್ಲಿ ಮಾರ್ಗ ಅಂತ. ಈ ಮನಸ್ಸನ್ನು ಮಾಡಿದರೆ ಎಂಥ ಅಗಾಧ ಕೆಲಸಗಳು ಸಹಿತ ಆಗಲಿಕ್ಕೆ ಸಾಧ್ಯದ. ಹಾಗೆ ಅತ್ತಲಿತ್ತ ಹರಿಯತಕ್ಕಂಥ ಈ ಮರ್ಕಟನಂತೆ ಇರತಕ್ಕಂಥ ಮನಸ್ಸನ್ನು ನಾವು ಕೇಂದ್ರೀಕರಿಸಿ, ಅಂದರೆ ಚಿತ್ತದಲ್ಲಿ ಇರಿಸಿ ನೆನೆಯಬಲ್ಲಡೆ, ನಮ್ಮ ಚಿತ್ತವನ್ನು ಇಲ್ಲಿ ನಮ್ಮ ಆತ್ಮದಲ್ಲಿಯೇ ನಮ್ಮ ಮನವನ್ನು ಚಿತ್ತೀಕರಿಸಿದಾಗ, ಲಕ್ಷ್ಯದಲ್ಲಿ ಇಟ್ಟುಕೊಂಡಾಗ ಪರಮಾತ್ಮನು ಬೆಳಕು ದರ್ಶನವಾಗುತ್ತೆ. ಆವಾಗ ನಾವು ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಸಾಧ್ಯದ ಅಂತೇಳಿ ತೋರಿಸಿಕೊಟ್ಟವರು ಅಲ್ಲಮ್ಮ ಪ್ರಭುದೇವರು, ವ್ಯೋಮಕಾಯ ಸಿದ್ಧರಾದಂಥ ಬಳ್ಳಿಗಾಮಿಯ ಶರಣರು. ಇದನ್ನು ಎಲ್ಲ ಹೇಳಿದವರು ಮೊದಲು ಮೂಲತವಾಗಿ ಅಪ್ಪ ಬಸವ ತಂದೆಯವರು. ಈ ಬಸವ ಧರ್ಮದ ಬಗ್ಗೆ, ಶರಣ ಧರ್ಮದ ಬಗ್ಗೆ ಅವರು ಯಾವುದೇ ಸಂಕೋಚವಿಲ್ಲದಂತೆ 1134 ಜನವರಿ 14 ಇಷ್ಟಲಿಂಗವನ್ನು ಕಂಡುಹಿಡಿದರು. ಇಷ್ಟ ಹೆಸರೈತಕ್ಕಂತೆ ಇಷ್ಟ, ಇಷ್ಟ ಅಂದರೆ ಪ್ರೀತಿ. ಇಲ್ಲಿ ಮಧುರತೆ ಬೇಕು, ಪ್ರೀತಿ ಬೇಕು. ನಾನು ಪೂಜೆಯನ್ನು ಮಾಡಬೇಕು ಅಂದರೆ ನನ್ನಲ್ಲಿ ಇರತಕ್ಕಂಥ ಅರಿಷಡ್ವರ್ಗಗಳನ್ನು ತೊರೆಯಬೇಕು. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ,
ಮೋಹ ಅನ್ನತಕ್ಕಂಥ ಷಡ್ವರ್ಗಗಳನ್ನು ದೂರೀಕರಿಸಿ ಅವುಗಳನ್ನು ಅವುಗಳಿಗೆ ಸರಿಯಾದ ಒಂದು ತರಬೇತಿಯನ್ನು ಕೊಟ್ಟು ಏನು ಮಾಡಬೇಕು, ಈ ಪರಮಾತ್ಮನನ್ನು ಒಲಿಸಿಕೊಳ್ತಕ್ಕಂಥ ಕಾರ್ಯವು ನೆರವೇರಬೇಕು ಅಂತ ತಿಳಿಸಿಕೊಟ್ಟಂಥವರು 12ನೇ ಶತಮಾನದಲ್ಲಿಯ ನಮ್ಮ ಅಪ್ಪ ಬಸವ ತಂದೆಯವರು. ಅದನ್ನು ಒಂದನೆಯ ಪೀಠಾಧ್ಯಕ್ಷರಾದಂಥ ನಟವರ ಜಾತಿಯ ವ್ಯೋಮಕಾಯಸ್ಥಿತರಾದ ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಈಗ ಲಕ್ಷ ಬಿಲ್ವಾರ್ಚನೆ, ಲಕ್ಷ ಪುಷ್ಪಾರ್ಚನೆ ಹಾಗೂ ದಾಸೋಹ ಅಂತ ಮಾಡ್ತೀವಿ. ಅಲ್ಲಿಯೂ ಸಹಿತ ಅದು ಫಲಾಪೇಕ್ಷೆ ಇಲ್ಲದೇ ಪೂಜೆ ನೆರವೇರಬೇಕಾಗುತ್ತೆ. ಅಂದರೆ ಅದು ನಮಗೆ ಪರಮಾತ್ಮನ ದರ್ಶನವನ್ನು ತೋರಿಸಲಿಕ್ಕೆ ಸಾಧ್ಯದ ಅನ್ನುವುದನ್ನು ಇನ್ನೊಂದು ವಚನದಲ್ಲಿ ನಾವು ಅದನ್ನು ಕಂಡುಕೋಬೋದು. ಅನೇಕ ವಚನಗಳವೆ, ಆದರೆ ಈ ಕಲ್ಯಾಣ ಕ್ರಾಂತಿಯಿಂದ ಅನೇಕ ವಚನಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಿಲ್ಲ. ಆದರೂ ಸಹಿತ ಇದ್ದ ವಚನಗಳನ್ನಷ್ಟೇ ಓದಿದರೂ, ದಿನಕ್ಕೆ ಒಂದು ವಚನ ಓದಿದರೂ ಒಂದು ಜೀವನ ಸಾಲುವುದಿಲ್ಲ. ಅದರಂತೆ ಅಲ್ಲಮ ಪ್ರಭುಗಳ ಇನ್ನೊಂದು ವಚನದಲ್ಲಿ ಮಜ್ಜನ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿಹುದು ಆ ಫಲವು, ಮಜ್ಜನ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿಹುದು ಆ ಫಲವು, ಶೀತಾಳಕಲ್ಲದೆ ಪತ್ರೆ ಪುಷ್ಪಗಳಿಂದ ಪೂಜಿಸಿ ಫಲವ ಬೇಡುವರಯ್ಯ ಫಲವ ಬೇಡುವರಯ್ಯ ತಮಗೆಲ್ಲಿಹುದು ಆ ಫಲವು, ಗಿಡ ಮರಗಳಿಗಲ್ಲದೆ ಪತ್ರೆ ಪುಷ್ಪಗಳಿಂದ ಪೂಜಿಸಿ ಫಲವ ಬೇಡುವರಯ್ಯ ಫಲವ ಬೇಡುವರಯ್ಯ ತಮಗೆಲ್ಲಿಹುದು ಆ ಫಲವು, ಗಿಡ ಮರಗಳಿಗಲ್ಲದೆ ಸುಯಿದಾನದಿಂದ ಪ್ರಸಾದವ ಮಾಡಿಸಿ ಸುಯಿದಾನದಿಂದ ಪ್ರಸಾದವ ಮಾಡಿಸಿ ಫಲವ ಬೇಡುವರಯ್ಯ ಫಲವ ಬೇಡುವರಯ್ಯ ತಮಗೆಲ್ಲಿಹುದು ಆ ಫಲವು, ತಮಗೆಲ್ಲಿಹುದು ಆ ಫಲವು. 18 ಧಾನ್ಯಗಳಿಗಲ್ಲದೆ 18 ಧಾನ್ಯಗಳಿಗಲ್ಲದೆ ಲಿಂಗದ ಒಡವೆಯ ಲಿಂಗಕ್ಕೆ ಕೊಟ್ಟು ಲಿಂಗದ ಒಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಈ ಅನ್ಯಾಯಿಗಳಿಗೇನೆಂಬೆ, ಫಲವ ಬೇಡುವ ಈ ಅನ್ಯಾಯಿಗಳಿಗೇನೆಂಬೆ, ಗುಹೇಶ್ವರ 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 ಮಜ್ಜನ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿಹುದು ಆ ಫಲವು, ತಮಗೆಲ್ಲಿಹುದು ಆ ಫಲವು. ನೋಡ್ರಿ, ಇಲ್ಲಿ ಎಷ್ಟು ಮಾರ್ಮಿಕವಾಗಿ ಈ ವಚನ ಅಂದ್ರೆ ವಚಿಸುವುದು ಸರಿಯಾಗಿ ಸ್ಪಷ್ಟವಾಗಿ ವಚಿಸಲಿಕ್ಕೆ ಬರತಕ್ಕಂಥದ್ದು. ಚ ಅಂದರೆ ಚರಿಸು. ಹೇಗೆ ಚರಿಸಬೇಕು? ಈ ವಚನ ಹೇಗಿದೆ ಹಂಗೆ ನಮ್ಮ ಜೀವನದಲ್ಲಿ ವಿಚಾರ ಹೊಂದಿದ್ದರೆ ಸಾಲದು, ಆಚಾರವೂ ಬೇಕು. ಆಚಾರವಿದ್ದರೆ ಅದು ಪರಿಣಾಮಕಾರಿಯಾಗಬಲ್ಲದು. ಅದರಂತೆ ನ ಅಂದರೆ ನಯನಿಸು. ನಮ್ಮ ದೃಷ್ಟಿಯು ಸಹಿತ ನಮ್ಮ ನಮ್ರವಾದ ಈ ಕಣ್ಣುಗಳಿಂದ ನಮ್ಮ ಕಣ್ಣುಗಳು ಯಾವತ್ತೂ ಏನಾದರೂ ನೋಡಿದರೂ ಅದು ಶಿವಲಿಂಗ ಒಳ್ಳೆಯದು ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿರಬೇಕು. ಅದರಂತೆ ಅನೇಕರು ಪೂಜೆಯನ್ನು ಮಾಡ್ತೀವಿ. ಹಾಗಾದರೆ ಇಲ್ಲಿ
ಪೂಜೆ ಮಾಡುವಾಗ ಮೊದಲು ನಾವು ಮಜ್ಜನೆ ಕೆರೆತೀವಿ. ಅದು ಮಜ್ಜನೆ ಕೆರೆಯುವಾಗಲೂ ಸಹಿತ ಮಜ್ಜನೆ ಕೆರೆದರೂ ಫಲವ ಬೇಡಬಾರದು. ಈಗ ಸಾವಿರ ಕುಂಭ ಲಕ್ಷ ಕುಂಭ ಇಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ಎಷ್ಟೊಂದು ನೋಡ್ತಾವೆ ನಾವು ಸಮಾಜದಲ್ಲಿ. ಕುಂಭ ಹೊತ್ತುಗೋಬೇಕು, ಬಿಸಿಲಲ್ಲಿ ಅಡ್ಡಾಡಬೇಕು, ಅದೆಲ್ಲ ಬಹಿರಂಗವಾದ ಪೂಜೆ, ನಾವು ಬೆಲೆ ಕೊಡುವುದೇ ಬಾರದು. ಆಂತರಂಗಿಕವಾಗಿ ಮಜ್ಜನೆ ಕೆರೆದು ಫಲವನ್ನು ಬೇಡತಕ್ಕಂಥದ್ದು ಇರಬಾರ್ದು. ಆದರೆ ಫಲವು ಬೇಡಿದ್ರೆ ಅದು ಎದಕ್ಕೆ ಹೋಗುತ್ತಾ ಫಲ ಅಂದ್ರೆ ಶೀತಾಳ ಅಂದ್ರೆ ತಂಪನೆಯಾದ ಆ ನೀರಿಗೆ ಆ ಜಲಕ್ಕೆ ಹೋಗುತ್ತೆ, ಅದು ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಂಪುಗಳು ಹೇಳ್ತಾರೆ. ಮತ್ತು ಪತ್ರೆ ಪುಷ್ಪಗಳಿಂದ ಪೂಜಿಸಿ ಮನಸ್ಸು ಪುಷ್ಪ ಆಗಬೇಕು. ಪುಷ್ಪವನ್ನು ಹಿರಿದು ನೋಡಿದಾಗ ಅದರ ಮಧುರತೆ, ಅದರ ನಮ್ರತೆ, ಮುಟ್ಟಿದಾಗ ನಮ್ರತೆ, ಮೂಸಿದಾಗ ಅದರ ಪರಿಮಳ, ಅದರ ಮಂದಾರ ವಾಸನೆಯನ್ನು ನೋಡಿದಾಗ ಮನಸ್ಸು ಮಂದಾರ ಆಗಿರಬೇಕು, ಮನಸ್ಸು ಅಳಿರಬೇಕು, ಮಾತಿಂದ ಮನಸ್ಸು ಕೆಳಬಾರ್ದು. ಅಂತಹ ಮಂದಾರವನ್ನು ಬೀರ್ತಕ್ಕಂಥ ಮನಸ್ಸು ನಮ್ಮದಾಗಿರಬೇಕು ಹೊರತು ಅನೇಕ ಪುಷ್ಪಗಳನ್ನು ಈಗ ನೋಡ್ರಿ. ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಕಳ ಮಹಿಳೆಯರ್ದ ಹೇಳ್ತಾರೆ ಅಂತಲ್ಲ, ಈಗ ಮುಂಜೆ ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ, ಯಾರು ಇತ್ತಿಲ್ದಾಗ ಚಲೋ ಒಳ್ಳೆಯವ ಅವಾರ್ ಗೊಡ್ಡೆ ಹೇಳ್ತಾರೆ ಅಂತ ಹಿಂಗೆ ಹಾಗೆ ತರೋದಲ್ಲ. ತಾವೇ ನೆಟ್ಟು ತಾವೇ ನೀರುಗಳನ್ನು ಹಾಕಿ ನೀರು ಹಾಕ್ತಾ ನೋಡ್ಬೇಕ್ರಿ. ಆ ಗಿಡ ಹೇಗೆ ತಲೆ ಅಲ್ಲಾಡಿಸಿ ಹೀಗೆ ಹೀಗೆ ನಿಮ್ಗೆ ಕೃತಜ್ಞತೆಗಳು ಅಂತ ಹೇಳ್ತಾವ, ಹಾಗೆ ನಾವು ಹಚ್ಚಿದ ಗಿಡಗಳು ಇರ್ಬೋದು ಅಥವಾ ಪೇಟೆಯಲ್ಲಿ ಹಣ ಪ್ರಾಮಾಣಿಕ ಸತ್ಯ ಶುದ್ಧವಾದ ಕಾಯಕವನ್ನು ಮಾಡಿ ಆ ಹಣದಿಂದ ಪುಷ್ಪಗಳನ್ನು ತಂದಂಥವಾಗಿರ್ಬೋದು. ಅಂಥ ಪುಷ್ಪಗಳನ್ನು ಏರಿಸ್ಬೇಕು. ಇವನ್ನ ನಮ್ಮ ಮನಸ್ಸು ಸಹಿತ ಅದರ ಪುಷ್ಪದಂತೆ ಈ ಮನವು ಇರಬೇಕು ಅಂತ ನಮ್ಮ ಅಲ್ಲಮ್ಮ ಪ್ರಭು ಹೇಳ್ತಾರೆ. ಅದರಂತೆ ಸುಯಿದಾನದಿಂದ ಅಂದರೆ ಪವಿತ್ರ ಭಾವನೆಯಿಂದ ಅಡುಗೆ ಮಾಡುವಾಗ ಸಹಿತ ಹೆಣ್ಮಕ್ಕಳು ಎಷ್ಟು ಯಾವ ಅಡುಗೆಯನ್ನು ಮಾಡಬೇಕು, ಇವತ್ತು ಹೇಗೆ ಮಾಡಬೇಕು, ಅದಕ್ಕೆಷ್ಟು ಉಪ್ಪು ಖಾರ, ಆರು ರಸಗಳವ, ಉಪ್ಪು ಖಾರ ಹುಳಿ ಒಗರು ಸಿಹಿ ಕಹಿ ಅಂತ ಅವಕ್ಕೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಎಲ್ಲ ವೈಜ್ಞಾನಿಕವಾಗಿ ಅವು ಅವುಗಳನ್ನು ಚಿತ್ತದಲ್ಲಿ ಇರಿಸಿಕೊಂಡು ನಾವು ಸುವಿಧಾನದಿಂದ ಪವಿತ್ರತೆಯಿಂದ ಏನಪ್ಪ ಈ ಗಂಡುಮಕ್ಳು ಬರ್ತಾರೆ ಹೊರಲಿಂದ ನಾ ಮಾಡಿ ಸಾಕಾತು ಅಂತ ಅನ್ನತಕ್ಕಂಥ ಕೀಳು ಭಾವನೆ ಇರಬಾರ್ದು. ಒಳ್ಳೆಯ ಭಾವನೆಯಿಂದ ಪರಮಾತ್ಮನ ಸ್ಮರಣೆ ಸ್ಮರಿಸುತ್ತಾ ನಾವು ಅಡಿಗೆಗಳನ್ನು ಮಾಡಿದಾಗ ಪರಮ ಪಕ್ವಾನವಾಗಿ ಅದು ರೂಪುಗೊಳ್ತದೆ. ಸುಯಿದಾನದಿಂದ ಪ್ರಸಾದವ ಮಾಡಿಸಿ ಫಲವ ಬೇಡುವರೆಯ ಅದನ್ನು ಫಲ ಬೇಡಬಾರ್ದು. ಇಷ್ಟು ಒಂದು ಲಕ್ಷ ಗಂಡಗಳಿಗೆ, 10,000 ಜನರಿಗೆ, 5,000 ಜನರಿಗೆ ನಾನು ಪ್ರಸಾದ ಇಕ್ತೀನಿ ಅಂತ ಅಂದು ಹರಕೆ ಮಾಡಿದ್ದಕ್ಕೆ ನಾನು ಪ್ರಸಾದ ಮಾಡಲಿಕ್ಕತ್ತೇನೆ ಅನ್ನತಕ್ಕಂಥ ಭಾವನೆಯೇ ಎಳ್ಳಷ್ಟು ಇರಬಾರ್ದು. ಅದು ಪ್ರಸಾದವು ಅದು ಯಾವುದಕ್ಕೆ ಮುಟ್ತದೆ ಅಂದ್ರೆ ಹಂಗೆ ಆಸೆಯನ್ನು ಇಟ್ಟುಕೊಂಡು ಮಾಡಿದ್ದೇ ಆದರೆ ಅದು ಆ ಧಾನ್ಯಗಳಿಗೆ 18 ಧಾನ್ಯಗಳು ಈ ಅಕ್ಕಿ ಬೇಳೆ ಇವೆಲ್ಲ ಧಾನ್ಯಗಳಿಗೆ ಹೋಗುತ್ತೆ ಅಂತ ಅಲ್ಲಂಬ ಇವೆಲ್ಲ ಪರಮಾತ್ಮನು ಕೊಟ್ಟಂಥ ದೇಣಿಗೆಗಳು. ನಾವೇನು ಮಾಡಿದ್ದೇನು ಏನು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮನು ಕೊಟ್ಟಂಥ ಈ ಹೂವು ಹಣ್ಣು ನೀರು ಐದವಲ್ಲ, ಭೂಮಿ ನೀರು ವಾಯು ಅಗ್ನಿ ಆಕಾಶ ಇವುಗಳಿಂದೇ ರಚಿತವಾದಂಥ ಎಲ್ಲ ಈ ಹಣ್ಣು ಹಂಪಲ ಕಾಯಿಪಲ್ಲೆ ಮತ್ತು ದವಸ ಧಾನ್ಯಗಳು ಅವುಗಳನ್ನು ನಾವು ಯಥಾವತ್ತಾಗಿ ದಾಸೋಹ ಮಾಡಬೇಕು ಹೊರತು ಅದರಲ್ಲಿ ಯಾವುದೇ ಥರದ ಆಸೆಗಳು ಇರಬಾರ್ದು. ಇವೆಲ್ಲ ಲಿಂಗದ ಒಡವೆಯ ಲಿಂಗಕ್ಕೆ ಕೊಟ್ಟು ಲಿಂಗ ಅಂದರಲ್ಲಿ ಪರಮಾತ್ಮನ ಸಂಕೇತ. ಪರಮಾತ್ಮನೇ ಕೊಟ್ಟಂಥ ಈ ವಸ್ತುಗಳನ್ನು ಪರಮಾತ್ಮನಿಗೆ ಅರ್ಪಿಸತಕ್ಕಂಥ ಭಾವನೆ ಇರಬೇಕು ಹೊರತು ಅಲ್ಲಿ ಯಾವುದೇ ಫಲಾಪೇಕ್ಷೆ ಇರಬಾರ್ದು ಅಂತ ಅಲ್ಲಮ್ಮ ಪ್ರಭು ದೇವರು ತಮ್ಮ ವಚನದಲ್ಲಿ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಈ ವಚನ ಕೇವಲ ಅದನ್ನು
ವಚನವಾಗಿ ಉಳಿಯದೇ ಅದು ನಾವು ಅದನ್ನು ವಚನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಈ ವಚನದಲ್ಲಿ ನಾವು ಕಾಣ್ತೀವಿ. ಅದರಂತೆ ಹೆಣ್ಣು ಮಕ್ಕಳು ಸಹಿತ ಶರಣೆಯರು ಸಹಿತ ಇದ್ದರು. ಹನ್ನೆರಡನೇ ಶತಮಾನದಲ್ಲಿ 35 ಜನ ಶರಣೆಯರು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅಗ್ರಗಣ್ಯ ಕವಿತ್ರಿ, ಮೊಟ್ಟ ಮೊದಲನೆಯ ಸನ್ಯಾಸಿನಿ, ಯೋಗಿಣಿ, ಜಗನ್ಮಾತೆ, ಅಕ್ಕ ಮಹಾದೇವಿ ತಾಯಿಯವರು, ಅವರ ವಚನವನ್ನು ಸಹಿತ ಅನೇಕ ವಚನಗಳು ಅವರು ಈ ಬೋಧ ಗಂಡಂದಿರುಗಳನ್ನು ಪುರುಷರನ್ನು ತನ್ನ ಗಂಡನನ್ನಾಗಿ ಮಾಡಿಕೊಳ್ಳದೆ ಸಾವಿಲ್ಲದ ಕೇಡಿಲ್ಲದ ಚಲುವಂಗೆ ಆನು ಒಲೆದನವ ಅಂತ ಹೇಳ್ತಾರೆ ತಮ್ಮ ವಚನದಲ್ಲಿ. ಅವರು ಮಾತಿನಂತೆ ನಡೆದಂಥ ಪ್ರತಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರು. ಅವರ ವಚನದಂತೆ ಅವರದು ಒಂದು ವಚನವನ್ನು ನಾನು ಹೇಳ ಬಯಸ್ತೇನೆ. ಉಪ್ಪು ನೀರಲ್ಲಾಯಿತು, ವಾರಿ ಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು, ವಾರಿ ಕಲ್ಲು ನೀರಲ್ಲಾಯಿತು, ಮುತ್ತು ನೀರಲ್ಲಾಯಿತು, ಮುತ್ತು ನೀರಲ್ಲಾಯಿತು, ಉಪ್ಪು ಕರಗೀತು, ವಾರಿ ಕಲ್ಲು ಕರಗೀತು, ಮುತ್ತು ಕರಗಿದುದು ಆರು ಕಂಡವರಿಲ್ಲ, ಮುತ್ತು ಕರಗಿದುದು ಆರು ಕಂಡವರಿಲ್ಲ. ಈ ಸಂಸಾರಿ ಮಾನವ ಲಿಂಗದರ್ಶಿಯು ಭವಭಾರಿಯಾತನು, ನಾ ಲಿಂಗವದರ್ಶಿ ಖರೆ ಕಂಡೇನವ್ವ, ನಾ ಲಿಂಗವದರ್ಶಿ ಖರೆ ಕಂಡೇನವ್ವ, ಚನ್ನ ಮಲ್ಲಿಕಾರ್ಜುನ ದೇವ, ಆ ಚನ್ನ ಮಲ್ಲಿಕಾರ್ಜುನ ದೇವ. ನೋಡಿ, ಇಲ್ಲಿ ಸಹಿತ ಮಹಿಳೆಯರಿಗೂ ಬಹಳಷ್ಟು ಮಹತ್ವವನ್ನು ಕೊಟ್ಟರು ವಿಶ್ವಗುರು ಬಸವ ತಂದೆಯವರು. ಅಲ್ಲಿ ಯಾವುದೇ ಜಾತಿ ಭೇದ, ವರ್ಣಭೇದ, ವರ್ಗಭೇದ ಯಾವುದೂ ಇರದೆ ಎಲ್ಲರನ್ನೂ ತಮ್ಮಲ್ಲಿ ಹಿಂಬಿಟ್ಟುಕೊಂಡು ಸಾಗಿದಂಥವರು ನಮ್ಮ ವಿಶ್ವಗುರು ಅಪ್ಪ ಬಸವ ತಂದೆಯವರು. ಇದು ಶರಣಧರ್ಮ. ಆ ಧರ್ಮದ ಪ್ರಕಾರ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ದೇವರಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದಂಥ ನಮ್ಮ ಅಕ್ಕ ಮಹಾದೇವಿ ತಾಯಿಯವರು ಈ ವಚನವನ್ನು ಹೇಳಬಯಸ್ತಾರೆ. ಉಪ್ಪು ಸಹಿತ ನೀರಲ್ಲಾಗ್ತದೆ. ಉಪ್ಪು ಸಮುದ್ರದ ನೀರಿನಿಂದ ಉಪ್ಪು ತಯಾರಾಗುತ್ತೆ, ಅದು ನೀರಿನಲ್ಲಿ ಹಾಕತ್ತೆ ಕರಿ ಹೋಗುತ್ತೆ. ಅದರಂತೆ ವಾರಿಕಲ್ಲು ಆಣೆಕಲ್ಲು ಮಳೆ ಬರುವಕ್ಕಿಂತ ಮೊದಲು ಪಟ 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 ಅಂತ ಮಳೆ ಬಂದಾಗ ಸಹಿತ ಬೀಳ್ತಾವೆ. ಅವು ಸಹಿತ ನೀರು ಘನೀಭೂತವಾದಾಗ ಅದು ಸಹಿತ ಅಣೆಕಲ್ಲಾಗಿಬಿಡ್ತದೆ, ಅದು ಸ್ವಲ್ಪ ಹೊತ್ತಿಗೆ ಕರಿ ಹೋಗುತ್ತೆ. ಆದರೆ ಸ್ವಾತಿಯ ಮಳೆ ಆದಾಗ ಕಪ್ಪೆ ಚಿಪ್ಪಿನಲ್ಲಿ ಆ ಸ್ವಾತಿ ಹನಿ ಬಿದ್ದಾಗ ಮುತ್ತು ತಯಾರಾಗುತ್ತೆ. ಆ ಮುತ್ತು ಮಾತ್ರ ಎಂದೂ ಕರಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಲಿಂಗ ದೀಕ್ಷೆಯನ್ನು ಪಡೆದಂಥ ಅಕ್ಕ ಮಹಾದೇವಿ ತಾಯಿಯವರು ಗುರುಲಿಂಗ ದೇವರಿಂದ ಪಡೆದರು. ಅವ್ರು ಹೇಳ್ತಾರೆ, ನಾನು ಖರೆ ಕಂಡೇನವ್ವ, ಯಾರನ್ನ ಪರಮಾತ್ಮನನ್ನು ಕಂಡೆ, ಪರಮಾತ್ಮನನ್ನು ಕಂಡು ಆದರೆ ಈ ಬವಾರಿಯಾದ ಭವಿ ಭಕ್ತ. ಭಕ್ತ ಅಂದರೆ ದೇವರಲ್ಲಿ ಭಕ್ತಿ ಇರುವ, ದೇವರನ್ನು ಪರಮಾತ್ಮನನ್ನು ನಂಬಿದವ ಭಕ್ತ, ಪರಮಾತ್ಮನಲ್ಲಿ ನಂಬಿಕೆ ಇಲ್ಲದವ ಭವಿ, ಲೌಕಿಕ ಭವಿ ಅಂತಾರೆ ಅಂತ. ನಾನು ಸಂಸಾರದಲ್ಲಿ ಈ ಲೌಕಿಕ ಜೀವನದಲ್ಲಿ ತ್ಯಾಗ ಮಾಡಿ ಭವಿಯಾಗದೆ ನಾನು ಭಕ್ತಿಯಾಗಿ ಅಲ್ಲ ಚನ್ನಮಲ್ಲಿಕಾರ್ಜುನನನ್ನು ನಿಜವಾಗಿ ನಾನು ಪರಮಾತ್ಮನ ದರ್ಶನವನ್ನು ಮಾಡದೆ ಅನ್ನತಕ್ಕಂಥ ಮಾತನ್ನು ಜಗನ್ಮಾತೆ ಮಹಾಮಾತೆ ಅಕ್ಕ ಮಹಾದೇವಿ ತಾಯಿಯವರು ತಮ್ಮ ಈ ವಚನದಲ್ಲಿ ಹೇಳಬಯಸ್ತಾರೆ. ಅದರಂತೆ ಈ ಪ್ರಪಂಚದಲ್ಲಿ ಜನರು ಸಹಿತ ನೀರಿನಂತೆ ಹೇಗೆ ಉಪ್ಪು ಕರಗುತ್ತದೋ ಹಾಗೆ ತಮ್ಮ ಜೀವನವನ್ನು ಸಾಗಿಸಿ ಮರೆಯಾಗ್ತಾರೆ. ಕೆಲವರು ವಾರಿಕಲ್ಲಿನಂತೆ ಅವರು ಸಹಿತ ತಮ್ಮ ಜೀವನವನ್ನು ಸಾಗಿಸಿ ಮರೆಯಾಗ್ತಾರೆ. ಆದರೆ ಕೆಲವರು ಮಾತ್ರ ಮುತ್ತಿನಂತೆ
ಗುರು ವಿಶ್ವಗುರು ಬಸವಣ್ಣನವರಂತೆ ಬಸವಯೋಗಿ ಸಿದ್ದರಾಮೇಶ್ವರರಂತೆ ಹೀಗೆ 770 ಅಮರಗಣಗಳು 1,96,000 ಜನ ಶರಣ ಶರಣೆಯರು ಆಗಿ ಯೋಗಿದ್ದಾರೆ 12ನೇ ಶತಮಾನದಲ್ಲಿ ಅನ್ನೋದನ್ನು ಹೇಳ್ತಾ ನನ್ನ ಎರಡು ನುಡಿಗಳನ್ನು ಬಸವ ಪಾದಕ್ಕೆ ಅರ್ಪಿಸುತ್ತಾ ಶರಣು ಶರಣಾರ್ಥಿ. ಬಸವಲಿಂಗ.